ಎಂಬ ಹಾಡು ಕೇಳುವಾಗ ಭಾವವೊಂದು ನದಿಯಂತೆ ಓಡಾಡುತ್ತಾ ಮನಸ್ಸಿಗೆ ಮಧುರ ಆನಂದವನ್ನು ಸಿಂಚನಗೊಳಿಸುತ್ತದೆ. ಆದರೆ ನಿಜವಾದ ಅರ್ಥದಲ್ಲಿ ಹೃದಯದಲ್ಲಿ ನದಿ ಓಡಾಡಿದರೆ ಅದರ ಅರ್ಥ ರಕ್ತದೊತ್ತಡ ಜಾಸ್ತಿಯಾಗಿದೆ, ವ್ಯಕ್ತಿಯ ಸಾವು ಸನ್ನಿಹಿತ ಎಂದು. ಇಂಥ ಆಕಸ್ಮಿಕ ಘಳಿಗೆಯನ್ನು ಸಕಾರಾತ್ಮಕವಾಗಿ ತಡೆದು ಹೃದಯದಲ್ಲಿ ಆನಂದದ ನದಿ ಪ್ರಶಾಂತವಾಗಿ ಹರಿಯುವಂತೆ ಮಾಡುತ್ತೇನೆ ಎಂದು ಛಲ ತೊಟ್ಟವರು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ. ಜನ ಪ್ರೀತಿಯಿಂದ ಕರೆಯುವ ದೇವಿ ಶೆಟ್ಟಿ. ಹೃದಯದ ರಕ್ತ ಪರಿಚಲನೆಯ ವ್ಯತ್ಯಾಸ ಭಾರತದಂಥ ದೇಶದಲ್ಲಿ ದುಬಾರಿ ಕಾಯಿಲೆಯಾಗಿ ಪರಿಣಮಿಸಿದೆ. ಬಡವರಿಗೆ ಕನಸಾದ ಹೃದಯದ ಚಿಕಿತ್ಸೆಯನ್ನು ಎಲ್ಲ ಹೃದಯವಂತರ ಮನೆಬಾಗಿಲಿಗೆ ತಂದವರು ಕರ್ನಾಟಕದ ಅಪ್ರತಿಮ ಹೃದಯ ತಜ್ಞ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಣೆ ಎಂಬ ಪುಟ್ಟ ಊರಿನಲ್ಲಿ ಪ್ರತಿಭಾವಂತ ದೇವಿ ಶೆಟ್ಟಿ ಹುಟ್ಟಿದ್ದು 1953 May 8. ನಾನು ಡಾಕ್ಟರ್ ಆಗಲಿಕ್ಕೆ ಮೇನ್ ರೀಸನ್ ಎರಡು ಇದೆ. ಫಾದರ್ ವಾಸ್ ಎ ಡಯಾಬಿಟಿಕ್, ನಮ್ಮ ಮದರಿಗೆ ಗರ್ಭಕೋಶದಲ್ಲಿ ಆಪರೇಷನ್ ಆಯಿತು. ಸಣ್ಣ ಹುಡುಗಿ ಇದ್ದಾಗ ನನ್ನ ಲೈಫಲ್ಲಿ ಡಾಕ್ಟರ್ ಅಂತ ಹೇಳಿದ್ರೆ ಹೀರೋ ಥರ ದೇವರ್ ಕಣಂಗೆ. ಅದರಿಂದಾಗಿ ನಾನು ಡಿಸೈಡ್ ಮಾಡಿದೆ ಡಾಕ್ಟರ್ ಆಗಬೇಕಂತ. ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಟೀಚರ್ ಬಂದು ಹೇಳಿದ್ರು, ಈ ದಿವಸ ಆಫ್ರಿಕಾದಲ್ಲಿ ಒಬ್ಬರು ದೊಡ್ಡ ಡಾಕ್ಟ್ರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಅಂತ. ಅದನ್ನು ಕೇಳಿಕೊಂಡು ನಾನು ಡಿಸೈಡ್ ಮಾಡಿದೆ ಒಂದಿನ ನಾನು ಹಾರ್ಟ್ ಸರ್ಜನ್ ಆಗಬೇಕಂತ. ಮಣಿಪಾಲದ ಪ್ರತಿಷ್ಠಿತ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ MBBS ಪಡೆದು ನಂತರ ಅಲ್ಲಿಯೇ ಸ್ನಾತಕೋತ್ತರ ಪದವಿಯನ್ನೂ ಪಡೆದರು. ಶಾಲಾ ಕಾಲೇಜುಗಳಲ್ಲಿ ಬರೀ ಓದುವ ವಿದ್ಯಾರ್ಥಿ ಮಾತ್ರವಾಗಿರದೆ ಬ್ಯಾಡ್ಮಿಂಟನ್, ಕರಾಟೆ ಮುಂತಾದ ಕ್ರೀಡೆಗಳಲ್ಲೂ ದೇವಿ ಶೆಟ್ಟಿ ಪರಿಣಿತರಾಗಿದ್ದರು. ಸ್ನಾತಕ ಪದವಿಯ ನಂತರ ಹೆಚ್ಚಿನ ಅನುಭವಕ್ಕಾಗಿ ದೇವಿ ಶೆಟ್ಟಿ ತೆರಳಿದ್ದು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ದೇಶಕ್ಕೆ. ಇಂಗ್ಲೆಂಡಲ್ಲಿ ಐ ಹ್ಯಾಡ್ ಎ ವೆರಿ ಎಕ್ಸೈಟಿಂಗ್ ಟೈಮ್. ಆಪ್ರೇಟಿಂಗ್ ಮೆಷಿನ್ ಅಂತ ನನ್ನನ್ನು ಗೈಸ್ ಹಾಸ್ಪಿಟಲಲ್ಲಿ ಕರಿತಾ ಇದ್ದರು. ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಅಸಿಸ್ಟೆಂಟ್ ಇರಲಿಲ್ಲ. ನನ್ನನ್ನು ಓಟಿಗೆ ಬರಲಿಕ್ಕೆ ಹೇಳಿದರು, ಮಕ್ಕಳ ಆಪರೇಷನ್ಗೆ ಅಸಿಸ್ಟ್ ಮಾಡಲಿಕ್ಕೆ. ಅಲ್ಲಿವರೆಗೆ ನಾನು ಬರೀ ಬೈಪಾಸ್ ಮಾಡ್ತಾ ಇದ್ದೆ. ಆ ದಿನ ನನಗೆ ಫಸ್ಟ್ ಇಂಟ್ರಡಕ್ಷನ್ ಆಯಿತು ಮಕ್ಕಳ ಹಾರ್ಟ್ ಆಪರೇಷನ್ ಇತ್ತು. ದಟ್ ವಾಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಆ ದಿನ ನಾನು ಡಿಸೈಡ್ ಮಾಡಿದೆ ನನ್ನ ಕೆರಿಯರ್ ಆಸ್ ಎ ಹಾರ್ಟ್ ಸರ್ಜನ್ ಮಕ್ಕಳ ಹಾರ್ಟ್ ಆಪರೇಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಂತ. 6 ವರ್ಷಗಳ ಕಾಲ ವಿದೇಶದಲ್ಲಿದ್ದ ದೇವಿ ಶೆಟ್ಟಿ ನಂತರ ಕೋಲ್ಕತ್ತಾದ BM ಬಿರ್ಲಾ ಹಾರ್ಟ್ ರಿಸರ್ಚ್ ಸೆಂಟರ್ ಅಲ್ಲಿ ಪ್ರಧಾನ ಹೃದಯ ತಜ್ಞರಾಗಿ ಕೆಲಸ ವಹಿಸಿಕೊಂಡರು. 8 ವರ್ಷಗಳ ಕಾಲ ಕೋಲ್ಕತ್ತಾದಲ್ಲಿ ಕೆಲಸ ನಿರ್ವಹಿಸಿದ ಅವಧಿಯಲ್ಲಿ ಇಡೀ ವಿಶ್ವವೇ ಗಮನಿಸುವಷ್ಟು ಕೆಲಸಗಳು ಶೆಟ್ಟಿ ಅವರಿಂದ ನೆರವೇರಿದವು. ಕೋಲ್ಕತ್ತಾದಲ್ಲಿ ದೇವಿ ಶೆಟ್ಟಿ ಎಂದರೆ ಸಾಕು ದೇವರು ಎನ್ನುವಂತೆ ಪ್ರೀತಿಸುವ ಜನರು ಇದ್ದಾರೆ. ಅವರಿಂದ ಹಲವು ಬಗೆಯ ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಕೋಲ್ಕತ್ತಾದಲ್ಲಿದ್ದಾರೆ. ಕೋಲ್ಕತ್ತಾ ಮಾತ್ರವಲ್ಲ, ದೇಶದ ವಿವಿಧ ರಾಜ್ಯಗಳಲ್ಲಿ ವಿದೇಶಗಳಲ್ಲೂ ಲಕ್ಷಾಂತರ ಜನರಿದ್ದಾರೆ. 1997 ಬೆಂಗಳೂರಿನ ಮಣಿಪಾಲ್ ಹಾರ್ಟ್ ಫೌಂಡೇಶನ್ನ ಮುಖ್ಯ ಹೃದಯ ತಜ್ಞರಾಗಿ ಕಾರ್ಯನಿರ್ವಹಿಸಿದಾಗ ಒಂದೇ ದಿನದಲ್ಲಿ 12 ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ದೊಡ್ಡ ಮಟ್ಟದ ಹೃದಯ ಚಿಕಿತ್ಸೆ ನಡೆಸುವ ಸಾಧ್ಯತೆಯನ್ನು ತೋರಿಸಿಕೊಟ್ಟರು. ಹಾಗೆಯೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೃದಯ ಕೃಷಿ ಅಥವಾ ಹೃದಯ ಜೋಡಣೆ ನಡೆಸಿದ ಖ್ಯಾತಿಯು ದೇವಿ ಶೆಟ್ಟಿಯವರದು. 2001 ಬೊಮ್ಮಸಂದ್ರದಲ್ಲಿ ಆರಂಭವಾದ ನಾರಾಯಣ ಹೃದಯಾಲಯ 5,000 ಹಾಸಿಗೆಗಳುಳ್ಳ ಒಂದೇ ದಿನದಲ್ಲಿ
60 ಶಸ್ತ್ರಚಿಕಿತ್ಸೆ ನಡೆಸಲು ಸಾಧ್ಯವಿರುವ ಆಸ್ಪತ್ರೆ, ಪ್ರಪಂಚದ ಅತಿ ದೊಡ್ಡ ಹೃದಯದ ಆಸ್ಪತ್ರೆಗಳಲ್ಲೊಂದಾಗಿರುವ ಇಲ್ಲಿ ಒಂದೇ ಬಾರಿಗೆ 30 ಪ್ರಮುಖ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಬಹುದಾಗಿದೆ. ದೇವಿ ಶೆಟ್ಟಿಯವರ ಬಡವರ ಕಾಳಜಿಯ ಕಾರಣದಿಂದಾಗಿ ಕಡು ಬಡವರಿಗೂ ಹೃದಯ ಚಿಕಿತ್ಸೆಯ ನೆರವು ದೊರೆಯಬೇಕೆಂಬ ಉದ್ದೇಶದಿಂದಾಗಿ ರೂಪಿತವಾದ ಯೋಜನೆಯೇ ಯಶಸ್ವಿನಿ ಯೋಜನೆ. 5 ರೂಪಾಯಿಯಲ್ಲಿ ಒಂದು ಪ್ಯಾಕೆಟ್ ಬಿಡಿ ಸಿಗೋದಿಲ್ಲ ಡಾಕ್ಟ್ರೆ, ನೀವು ಹಾರ್ಟ್ ಆಪರೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆದರೆ 5 ರೂಪಾಯಿಯಲ್ಲಿ ನಾವು ಹಾರ್ಟ್ ಆಪರೇಷನ್ ಮಾಡಿದ್ದೇವೆ. ನಮ್ಮ ಉದ್ದೇಶ ಅಂತೇಳಿದರೆ, ಈ ಎಲ್ಲ ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್, ಎಲ್ಲ ರೈತರು ತಿಂಗಳಿಗೊಂದು 5 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದರೆ, ಆ 5 ರೂಪಾಯಿ ಶಕ್ತಿಯಲ್ಲೇ ಒಂದು ದೊಡ್ಡ ಹೆಲ್ತ್ ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದಂತ. ಲಕ್ಷಗಟ್ಟಲೆ ಫಾರ್ಮರಿಗೆ ಬೇರೆ ಬೇರೆ ಥರ ಆಪರೇಷನ್ ಆಗಿದೆ, 1,000 ಫಾರ್ಮರ್ಸಿಗೆ ರೈತರಿಗೆಲ್ಲ ಹಾರ್ಟ್ ಆಪರೇಷನ್ ಆಗಿದೆ. ಬರೀ ಹೃದಯ ಮಾತ್ರವಲ್ಲ, ಎಲ್ಲಾ ಕಾಯಿಲೆಗಳಿಗೂ ಇದು ಅನ್ವಯವಾಗುವಂತೆ ಇವತ್ತು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಜಾರಿಯಲ್ಲಿರುವ ಮೈಕ್ರೋ ಹೆಲ್ತ್ ಇನ್ಶೂರೆನ್ಸ್ ಯೋಜನೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ. What's the recommendation by the doctors? ಟೆಲಿಮೆಡಿಸಿನ್ ಎನ್ನುವುದು ಸ್ಯಾಟಲೈಟ್ ಮೂಲಕ ದೇಶದ ನಾನಾ ಭಾಗಗಳ ಆರೋಗ್ಯ ಕೇಂದ್ರಗಳಲ್ಲಿರುವ ವೈದ್ಯರಿಗೆ ಚಿಕಿತ್ಸೆಯನ್ನು ಸೂಚಿಸುವ ವಿಧಾನ. ಇಸ್ರೋ ಸಹಾಯದೊಂದಿಗೆ ಸುಮಾರು 53,000 ರೋಗಿಗಳಿಗೆ ಇದರ ಸಹಾಯ ದೊರಕಿದೆ. ವಿ ಪ್ರೊಡ್ಯೂಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಬೇಬೀಸ್ ಇನ್ ದ ವರ್ಲ್ಡ್. 1 out of 140 ಮಕ್ಕಳಿಗೆ ಹುಟ್ಟಿದಾಗಲೇ ಒಂದು ಹಾರ್ಟ್ ಡಿಫೆಕ್ಟ್ ಇದೆ, ಅದಕ್ಕೆ ಕಂಜೆನೆಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ. ನಾರ್ಮಲ್ ಅಡಲ್ಟ್ ಸೈಜ್ ಮಕ್ಕಳ ಹಾರ್ಟ್ ಬರೀ 1 ರೂಪಾಯಿ ಕಾಯಿನ್ ಇದೆಯಲ್ಲ ಅಷ್ಟೇ ದೊಡ್ಡದಿದೆ. ಅದನ್ನು ನಾವು ಆಪರೇಷನ್ ಮಾಡುವಾಗ ಕಣ್ಣಿಗೊಂದು ಮೈಕ್ರೋಸ್ಕೋಪ್ ಅಂತ ಹಾಕಿಕೊಂಡು ಹಾರ್ಟನ್ನು ಒಂದು 4 ಪಾಲು ದೊಡ್ಡದು ಮಾಡಿ ಮತ್ತೆ ಸ್ಟಿಚ್ ಮಾಡ್ತೇವೆ. ಒಂದು ಸಲ ದೇವರ ದಯೆಲ್ಲ ಸರಿಯಾದ ಮೇಲೆ ಈ ಮಕ್ಕಳು 98% ಆಫ್ ದೆಮ್ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ದಿಸ್ ಇಸ್ ದ ಬ್ಯೂಟಿ ಆಫ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ. ದೇವಿ ಶೆಟ್ಟಿಯವರಿಗೆ ಸಂದ ಗೌರವಗಳು, ಪ್ರಶಸ್ತಿಗಳು ಹಲವಾರು. ಲಕ್ಷಾಂತರ ಜನರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ, ಬಡ ರೋಗಿಗಳ ಪಾಲಿಗೆ ಗಗನಕುಸುಮವಾಗಿದ್ದ ಶಸ್ತ್ರಚಿಕಿತ್ಸೆಯನ್ನು ಕೈಗೆಟಕುವಂತೆ ಮಾಡಿದ, ಕೋಟ್ಯಾಂತರ ಹೃದಯಗಳಿಗೆ ಭರವಸೆಯ ಬೆಳಕನ್ನೆತ್ತಿರುವ ದೇವಿ ಶೆಟ್ಟಿಯವರಿಗೆ ಭಾರತ ಸರ್ಕಾರದ ಅತ್ಯುನ್ನತ 4 ಪದ್ಮ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿ 2004 ಸಂದಿದೆ. 2003 ವೈದ್ಯರಿಗೆ ಸಲ್ಲುವ ಅತ್ಯುನ್ನತ ಪ್ರಶಸ್ತಿಯಾದ ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ, 2004 ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, 2005 ವರ್ಲ್ಡ್ ಇಕಾನಮಿಕ್ ಫೋರಂನ ಪ್ರಶಸ್ತಿಗಳು ದೊರಕಿವೆ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾದುದು ಕೋಟ್ಯಂತರ ಜನರ ಹೃದಯದಲ್ಲಿ ನದಿಯಾಗಿ ಓಡುತ್ತಿರುವ ದೇವಿ ಶೆಟ್ಟಿಯವರ ಭರವಸೆಯ ಜೀವವಾಹಿನಿ. ಅವರು ಕೇವಲ ವೈದ್ಯಕೀಯ ಕಲಿತ ಬಿಳಿಕೋಟಿನ ಹೃದಯ ತಜ್ಞರಲ್ಲ, ಮನಸ್ಸಿನಲ್ಲಿ ಮಾನವೀಯ ಸೆಲೆಯನ್ನು ತುಂಬಿಕೊಂಡಿರುವ ಹೃದಯವಂತ ಹೃದಯ ತಜ್ಞ.